ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಚ್ ಬಿ ಹುನೂರ್ ನಿಮ್ಮ ವಿಜಯೋತ್ಸವ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಅರ್ಥಶಾಸ್ತ್ರ ವಿಭಾಗದ ಮೂರನೇ ಅಧ್ಯಾಯ ಹಣ ಮತ್ತು ಸಾಲ ಈ ಅಧ್ಯಾಯವನ್ನು ಕುರಿತು ಒಂದು ಅಂಕದ ಪ್ರಶ್ನೋತ್ತರಗಳ ಸರಣಿಯನ್ನು ನೋಡೋಣ ಇದು ಮೂವತ್ತ್ ಸರಣಿ ವ್ಯಾಪಾರದ ಮಾಧ್ಯಮವಾಗಿ ಬಳಸುವ ವಸ್ತುವನ್ನು ಹಣ ಎನ್ನುತ್ತಾರೆ ನೋಡಿ ವ್ಯಾಪಾರದ ಮಾಧ್ಯಮವಾಗಿ ಬಳಸುವ ವಸ್ತುವನ್ನು ಹಣ ಅಂತ ಕರೀತಾರೆ ಸರಕುಗಳಿಗೆ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ವಸ್ತು ವಿನಿಮಯ ಪದ್ಧತಿ ಎನ್ನುತ್ತಾರೆ ಅಂದರೆ ವಸ್ತುಗಳಿಗೆ ವಸ್ತುಗಳನ್ನು ಅದಲು ಬದಲು ಮಾಡಿಕೊಳ್ತಾರಲ್ವ ಸೊ ಅದನ್ನು ವಿನಿಮಯ ಪದ್ಧತಿ ಅಂತ ಕರೀತಾರೆ ಒಂದು ಡೆಫಿನಿಷನ್ ಕೊಡೋದಾದರೆ ಸರಕುಗಳಿಗೆ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ವಸ್ತು ವಿನಿಮಯ ಪದ್ಧತಿ ಎನ್ನುತ್ತಾರೆ ಕಾಗದ ಹಣವನ್ನು ಚಲಾವಣೆಗೆ ತಂದ ಮೊದಲ ದೇಶ ಚೀನಾ ಪ್ಲಾಸ್ಟಿಕ್ ಹಣವನ್ನು ಚಲಾವಣೆಗೆ ತಂದ ಮೊದಲ ದೇಶ ಆಸ್ಟ್ರೇಲಿಯಾ ವಿವಿಧ ದೇಶಗಳಲ್ಲಿ ವಿವಿಧ ಹಣ ಬಳಕೆಯಲ್ಲಿದೆ ಕೆಲವೊಂದಿಷ್ಟನ್ನು ಇಲ್ಲಿ ನೋಡೋಣ ಅಮೇರಿಕಾದಲ್ಲಿ ಡಾಲರ್ ಇಂಗ್ಲೆಂಡ್ ದೇಶದಲ್ಲಿ ಪೌಂಡ್ ಜಪಾನ್ ದೇಶದಲ್ಲಿ ಎನ್ ಚೀನಾ ದೇಶದಲ್ಲಿ ಯುವಾಂಗ್ ಹಾಗೆ ಭಾರತ ದೇಶದಲ್ಲಿ ರೂಪಾಯಿ ಚಲಾವಣೆಯಲ್ಲಿರ್ತಕ್ಕಂಥ ಕರೆನ್ಸಿ ಹತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ಮತ್ತು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಆರು ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ನೋಡಿ ಭಾರತ ದೇಶದಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕರಣವಾಗ್ತವು ಹಾಗೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಆರು ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕರಣ ಆಗ್ತವೆ ಈ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದರು ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ನೆಕ್ಸ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದನೇ ತಾರೀಕಿಗೆ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣ ರಾಷ್ಟ್ರೀಕರಣ ಯಾವಾಗುತ್ತೆ ಅಂದರೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಜನವರಿ ಒಂದು ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಇದೆ ಅತಿ ಪುರಾತನ ಬ್ಯಾಂಕ್ ಪ್ರಪಂಚದಲ್ಲಿ ಅತಿ ಪುರಾತನ ಬ್ಯಾಂಕು ರಿಕ್ಸ್ ಬ್ಯಾಂಕು ಇದು ಸ್ವೀಡನ್ ದೇಶದ್ದು ಅದು ನೂರ ಅರವತ್ತೆಂಟರಲ್ಲಿ ಸ್ಥಾಪನೆಯಾಗಿದೆ ಬ್ಯಾಂಕ್ ಹಣಕ್ಕೆ ಉದಾಹರಣೆ ಬ್ಯಾಂಕ್ ಹದನಕ್ಕೆ ಏನು ಉದಾಹರಣೆ ಕೊಡ್ತೇವೆ ಅಂತಂದರೆ ಚೆಕ್ಕುಗಳು ಡ್ರಾಫ್ಟ್ಗಳು ಠೇವಣಿ ರಸೀದಿ ಇವುಗಳನ್ನೆಲ್ಲ ಬ್ಯಾಂಕ್ ಹಣ ಅಂತ ಹೇಳ್ತೇವೆ ಹಾಗೆ ಪ್ಲಾಸ್ಟಿಕ್ ಹಣಕ್ಕೆ ಉದಾಹರಣೆ ಪ್ಲಾಸ್ಟಿಕ್ ಹಣಕ್ಕೆ ಉದಾಹರಣೆ ಕೊಡೋದಾದರೆ ಡೆಬಿಟ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡುಗಳು ಓಕೆ ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಪರೀಕ್ಷೆಯಲ್ಲಿ ಲೇಸಸ್ಸನ್ನು ಗಳಿಸಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಾಯ್